ಮುಟ್ಟಿನ ಸಣ್ಣ ಚಾನಲ್ ನಾನು ಇಮಯಮ್ ಅಂತೆ. ಸೊ ಇವತ್ತು ನಾವು ಕುಕಿಂಗ್ ಮಾಡ್ತಾ ಇದ್ರಿ. ನಾನು ಹೊಸ ಚಾನಲಲ್ಲಿ ಸಾರಿ ಫಸ್ಟ್ ಚಾನಲಲ್ಲಿ ಫಸ್ಟು ಕುಕಿಂಗ್ ಮಾಡ್ತಾ ಇರೋದು. ಸೊ ಇವತ್ತು ನಾವು ಒಂಥರ ಚಿಕ್ಕನಲ್ಲಿ ಒಂದು ಗೊಜ್ಜು ಮಾಡ್ತಾ ಇದ್ದೀವಿ, ಒಂದು ಸಾಮಾನು ಮಾಡ್ತಾ ಇದ್ದೀರಿ. ಸೊ ಅದು ಫುಲ್ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಯಾಕಂದರೆ ಲಾಸ್ಟಲ್ಲಿ ತಿಂದ್ಬಿಟ್ಟು ರಿವ್ಯೂ ಇರ್ತೀನಿ, ಅದೆಲ್ಲ. ಸೊ ಬನ್ನಿ ವಿಡಿಯೋ ಒಳಗೋಣ. Thank you.
ಸೊ ಗಾಯ್ಸ್ ಎಲ್ಲ ಆಯಿತು, ಟು ಡಿಶಸ್ ಆಯಿತು. ಒಂದು ಚಿಕನ್ ಚಾಪ್ಸು, ಒಂದು ಚಿಕನ್ ಫ್ರೈ ಅಂತ ಎರಡು ಡಿಶ್ ಮಾಡಿದ್ವಿ. ಫಸ್ಟ್ ಮಾಡಿದ್ದು ಚಿಕನ್ ಚಾಪ್ಸು, ಸಕ್ಕತ್ತಾಯಿತ್ತು ಟೇಸ್ಟ್ ಅಂತು. ಒಬ್ಬ ಕ್ಯಾಮ್ರಾ ತಂದು ಸಕ್ಕತ್ತಾಯಿತ್ತು. ಒಂದೊಂದು ಎರಡು ಡಿಶಸ್ ಟ್ರೈ ಮಾಡಿದೆ ಆ್ಯಕ್ಚುಲಿ, ನನ್ನ ತಿಂದೆ ಆ್ಯಕ್ಚುಲಿ ರಿವ್ಯೂ ಮಾಡಿದೆ. ಏನಪ್ಪ ಅಂದರೆ ನಾನು ಯಾವಾಗೂ ಕರೆಕ್ಟಾಗಿ ಹಿಡಿದವನು, ಈ ಸತಿ ಏನಾಯಿತು ಮೆಮೊರಿ ಡಮಾರ್. ಮೆಮೊರಿ ಇಲ್ಲಾಂದ್ರೆ ಮೆಸೇಜ್ ಬಂದಿದೆ, ನಾನು ನೋಡಿರೋ ತಿನ್ಬಿಟ್ಟು ಮುಗಿಸ್ಬಿಟ್ಟೆ. ಆಮೇಲೆ ಬಾಯ್ ಬಂತೀನಿ, ಹೋಗಿ ವೀಡಿಯೋ ಚೆಕ್ ಮಾಡ್ತೀನಿ, ಎಡಿಟ್ ಮಾಡಬೇಕಾಗಿತ್ತು, ಎಡಿಟ್ ಮಾಡಿ ಆಮೇಲೆ ಚೆಕ್ ಮಾಡ್ತೀನಿ ಎಲ್ಲಿಂದ ಬಂದಿಲ್ಲ ಅಂತ ಎಲ್ಲ ಫುಲ್ ಫೈಲ್ಸ್ ಇದೆ. ಆಮೇಲೆ ಬಂತು ಇನ್ನೊಂದು ಸತಿ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಂತು ಆಮೇಲೆ ಸ್ಟೋರೇಜ್ ಡೌನೀಸ್ ತೆಗೀರಿ ಅಂತ. ಸೊ ಸ್ಪೇಸ್ ಎಲ್ಲಿರುತ್ತೆ ನನ್ನ ಎಲ್ಲ ವೀಡಿಯೋಸು ಇರುತ್ತೆ. ಸೊ ಎಲ್ಲ ಡಿಲೀಟ್ ಮಾಡಿದೆ, ಫುಲ್ ಎಲ್ಲ ವೀಡಿಯೋಸ್ ಡಿಲೀಟ್ ಮಾಡಿದೆ. ಹಂಗೂ ಸ್ಪೇಸ್ ಸಾಕಾಗಿಲ್ಲ, ಹೊಟ್ಟೆ ಫುಲ್ ತುಂಬೋಗಿತ್ತು. ಆಮೇಲೆ ಊಟ ಬೇರೆ ಮಾಡಬೇಕಾಗಿತ್ತು, ಅದರಲ್ಲಿ ಊಟ ತುಂಬೋಯಿತು. ಸೊ ನಾನು ಇಷ್ಟೆಲ್ಲಕ್ಕೆ ಇಷ್ಟಪಟ್ಟೆ, ಸಕ್ಕತ್ತಾಗಿತ್ತು. ರೆಸಿಪಿ ಫುಲ್ ನೋಡಿರ್ತೀರ ನೀವು, ಸಕ್ಕತ್ತಾಗಿತ್ತು. ನನಗಂತೂ ಲವ್ಲಿ 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 ಫೈವ್ ಸ್ಟಾರ್. ನಂಗೆ ಇಷ್ಟ ಆಗಿದೆ ಅಂದರೆ ಖಾರ ಖಾರ ಚಿಲ್ಲಿ ಚಿಲ್ಲಿ ಮೆಣಸಿನ್ಕಾಯಿ ಆ್ಯಕ್ಚುಲಿ ಜಾಸ್ತಿನೇ ಹಾಕಿದ್ರಿ. ಹಂಗೂ ಸಕ್ಕತ್ತಾಗಿತ್ತು. ನೀನು ನಂಬ್ತಿರೋ ಬಿಡ್ತಿರೋ ಚಾಪ್ಸ್ಗಿಂತ ಅದು ಇದ್ದಿತ್ತಲ್ಲಪ್ಪ ಚಿಕನ್, ಹೆಸರು ಚಿಕನ್ ಡ್ರೈ ಡ್ರೈ ಚಿಕನ್ ಏನೋ ಕರಿತಾ ಇದನ್ನ, ಸಕ್ಕತ್ತಾಯಿತ್ತು. ನನಗಂತೂ ಅದನ್ನ ಮೈಂಡ್ ಬ್ಲೋಯಿಂಗ್. ನನ್ನ ಲೈಫಲ್ಲಿ ಟೇಸ್ಟ್ ಟೇಸ್ಟ್ ಚಿಕನ್ ಹೋಟ್ಲಲ್ಲೂ ಅಷ್ಟು ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಲ್ಲ, ಹೋಟ್ಲಲ್ಲೂ ಅಷ್ಟು ಚೆನ್ನಾಗಿರಲ್ಲ. ಅಷ್ಟು ಚೆನ್ನಾಗಿ ಕೊಡ್ತಾರೆ ಮಾಡಿದ್ರೋ ನಮ್ಮ ಸೆಫು, ನಂಬಕ್ಕೆ ಹೋಗ್ಬಡಿ, ನಂಬ್ತಿರೋ ಬಿತ್ತಿರೋ. ನಂಗಂತೂ ನಂಗೆ ಇವಾಗ ಅಷ್ಟು ಭಯ ಟೇಸ್ಟ್ ಇದೆ ಅದು ಪೀಸು. ನಾನು ಹೇಳ್ದಲ್ಲ, ಸೊ ಅತ್ತಂದಿದ್ದು ನಾನು ನನ್ನ ದೋಸ್ತಿಂದ. ನನ್ನ ದೋಸ್ತು ಬೇಕಂದರೆ ನಾನು ಹೇಳೋ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಲೊಕೇಶನ್ ಕಳಿಸಿರ್ತೀನಿ ನೋಡಿ. ವೆಬ್ಸೈಟ್ ಬೇಕಂದರೆ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ, ಅದು ನೋಡಿ. ಸಕ್ಕತ್ತಾಯಿತ್ತು ಪರ್ಫೆಕ್ಟ್ ಪರ್ಫೆಕ್ಟ್ ಚಿಕನು, ಸಕ್ಕತ್ತಾಯಿತ್ತು. ಚಿಕನ್ ಅಂತೂ ಬೋನ್ಲೆಸ್ಸು ತಂದಿದ್ದೆ, ಬೋನು ತಂದಿದ್ದೆ. ಆ್ಯಕ್ಚುಲಿ ಎರಡು ಟೈಪ್ ತಂದಿದ್ದಿದ್ದು, ಇದಕ್ಕೆ ಚಿಕನ್ ಇದಕ್ಕೆ ಇದು ಏನಪ್ಪ ಗೊಜ್ಜಿ ಅಂತ, ಚಿಕನ್ ಗೊಜ್ಜಿಗೆ ಇಂಗ್ಲೀಷಲ್ಲಿ ಗೊಜ್ಜಿಗೆ ಕರಿ, ಚಿಕನ್ ಕರಿ. ಆ್ಯಕ್ಚುಲಿ ಕರಿ ಅಂದರೆ ಸಾಂಬಾರ್ ಥರ ಇರುತ್ತೆ. ಆ್ಯಕ್ಚುಲಿ ಇದು ಒಂಥರ, ನಾನು ಫಸ್ಟ್ ಅಲ್ಲಿ ನಾನು ಸಕ್ಕತ್ತಾಯಿತ್ತು ಹಂಗೆ. ಸೊ ಚಿಕನ್ ಒಂಥರ ಸಕ್ಕತ್ತಾಯಿತ್ತು, ಅವರು ಮಾಡಿದ ಪೀಸು. ಸೊ ಸಕ್ಕತ್ತಾಯಿತ್ತು. ಸೊ ಇಲ್ಲೇ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಂದು ಇವತ್ತೇ ಒಂದು ಕನ್ನಡ ಯೂಟ್ಯೂಬರ್ಸ್ ಅಂತ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡಿ. ಅದೇ ಏನು ಅಪ್ಡೇಟ್ಸ್ ಬರೀತೆ ಅಂದರೆ ನಾವು ಯಾವಾಗ ಲೈವ್ ಬರ್ತೀರಿ, ಆಕ್ಸಸ್ ಬರುತ್ತೆ, ಅವನು ಲೈವ್ ಬರ್ತೀರಿ. ಆ ಚಾನಲ್ ಏನಂದರೆ ಕನ್ನಡ ಯೂಟ್ಯೂಬರ್ಸ್ ಯಾರ್ಯಾರು ಜಾಯ್ನ್ ಆಗಬೇಕು ಅವರು ನಾವೊಂದು ಇನ್ಸ್ಟಾಗ್ರಾಮ್ ಮೆಸೇಜ್ ಹಾಕಿ ನಾನು ಜಾಯ್ನ್ ಆಗಬೇಕು, ನಾನು ಒಬ್ಬ ಯೂಟ್ಯೂಬರ್ ಅಂತ. ನಾವು ಎಷ್ಟೋ ಜನನ ನಮ್ಮ ಚಾನಲ್ಗೆ ಇದು ಮಾಡ್ಕೊಳ್ತೀವಿ. ಸೊ ನೀವು ಬಂದರೂ ನಿಮ್ಮದು ಒಂದು ವೀಡಿಯೋ ಲಿಂಕ್ ನಮ್ಗೆ ಕಳಿಸಿ, ನನ್ನ ಇನ್ಸ್ಟಾಗ್ರಾಮ್ ಲಿಂಕಿಗೆ ನಾವು ಅಪ್ಲೋಡ್ ಮಾಡ್ತೀರಿ. ಆ್ಯಕ್ಚುಲಿ ಇನ್ನೂ ಯಾವುದೂ ವೀಡಿಯೋ ಅಪ್ಲೋಡ್ ಆಗಿಲ್ಲ, ಬಿಕಾಸ್ ಯಾಕೆಂದರೆ ಈ ವಿಡಿಯೋನ ಅದಕ್ಕೆ ಹಾಕೋಣ ಅಂತ ಇದ್ದೀನಿ. ಈ ವಿಡಿಯೋ ಅಪ್ಲೋಡ್ ಆಗಿ ಲಿಂಕು ತೊಗೊಂಡು ಅದಕ್ಕೆ ಹಾಕ್ತೀನಿ, ಈ ಆ ಲಿಂಕ್ ಕಡೆ ಹಾಕಿರ್ತೀನಿ. ಆ ಲಿಂಕಿಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಕಣ್ಣಿ ಕ್ಲಿಕ್ ಮಾಡಿ. ಮತ್ತು ಯಾರೇ ನಿಮ್ಮ ಯೂಟ್ಯೂಬರ್ ಮಾಡ್ತಾಯಿದ್ದೀರ ಯೂಟ್ಯೂಬು, ಅವರು ನನಗೊಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕಳಿಸ್ಬೋದು. ನಾನು ಯೂಟ್ಯೂಬ್ ನಡೆಸ್ತಿದ್ದೀನಿ, ಹಂಗೆಲ್ಲ ಬೇಡ, ಐ ಎಮ್ ಅ ಯೂಟ್ಯೂಬರ್, ಕನ್ನಡ ಯೂಟ್ಯೂಬರ್ ಅಂತಲೇ ಬರಬೇಕು. ಯಾಕಂದರೆ ನಾನು ಬೇರೆ ಯಾವ ಭಾಷೆ ಅಂತ ಅವಳು ಕನ್ನಡ ಓನ್ಲಿ. ಯಾವ್ದಾನ ಕನ್ನಡ, ಹುಬ್ಳಿ ಕನ್ನಡ, ಕರ್ನಾಟಕ, ನಾರ್ತ್ ಕರ್ನಾಟಕ, ಈಸ್ಟ್ ಕರ್ನಾಟಕ, ಯಾವ್ದಾನ ಇಲ್ಲಿ ಎಲ್ಲ ತೊಗೊತೀನಿ ನಾನು. ಯಾವ ಕನ್ನಡ ಅಂದ್ರೆ ಏನಂತ, ಎಲ್ಲ ಕನ್ನಡ ಅಂದರೆ ಕನ್ನಡ ಅವರೇ. ಸೊ ಇಷ್ಟು ಮಾತಾಡಿದ್ದೀನಿ ಅಂದರೆ ನನಗೆ ತಲೆ ತಿಂತದೆ, ಯಾಕಂದರೆ ಅಷ್ಟು ಟೇಸ್ಟ್ ಚೆನ್ನಾಗಿತ್ತು. ನನಗಂತೂ ಮೈಂಡ್ ಬ್ಲೋಯಿಂಗ್ ಮೈಂಡ್ ಬ್ಲೋಯಿಂಗ್ ಅಂದರೆ 5 ಸ್ಟಾರ್, 7 ಸ್ಟಾರ್, 8 ಸ್ಟಾರ್, 9 ಸ್ಟಾರ್, 10 ಸ್ಟಾರ್, 10 ಸ್ಟಾರ್ ಕೊಟ್ಬಿಡ್ತೀನಿ. ಎಷ್ಟು ಏಮ್ ಸಾಕಾಯಿತು. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮ್ ಹೊಸ ನಾನು ರೀಲ್ಸ್ ಹಾಕಿದೆ, ಟಾಪ್ ಚೇಂಜ್ ಮಾಡಿಬಿಟ್ಟೆ. ಸಕ್ಕತ್ತಾಯಿತ್ತು. ನನಗಂತೂ ಇನ್ನೂ ಆ್ಯಕ್ಚುಲಿ ತಿಂದರೆ ನೀವೊಂದು ನೀವು ಮಾಡ್ಕೊತೀನಿ ಆ್ಯಕ್ಚುಲಿ ರೆಸಿಪಿ. ಸೊ ಈ ವಿಡಿಯೋ ನಾನು ಎರಡು ಚಾನಲ್ಲೂ ಬರುತ್ತೆ, ಬಿಕಾಸ್ ಆ ಚಾನಲ್ ವಿಡಿಯೋ ಬಿಟ್ಟು ಒಂದು ವಾರ ಆಗ್ತಾ ಬರ್ತಾ ಇದೆ. ಸೊ ನೀವು ನೋಡಿ, ಎರಡು ಚಾನಲಲ್ಲೂ ಒಂದೇ ವಿಡಿಯೋ ಬರುತ್ತೆ, ಅದು ನಾನೇನು ಮಾಡೋಕ್ಕೆ ಚೇಂಜ್ ಆಗಿಲ್ಲ. ಹಂಗೂ ನೋಡೋಣ. ಅವಾಗಿಂದ ಬಾಯ್ ಬಾಯ್ ಟಾಟಾ, ಸ್ಟೇ ಸೇಫ್, ಫೈಟ್ ಕೊಡೋಣ. ಇದು ಈ ರೆಸಿಪಿನ ಪ್ಲೀಸ್ ಮಾಡ್ಕೊಂಡಿರ್ತೀನಿ. ಬಾಬಾ.